ಗೃಹ ಸಚಿವರಾದ ಅರಗ ಜ್ಞಾನೇಂದ್ರ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ತೆ ಅರವಿಂದ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಅರವಿಂದ್ ಹೇಳಿ ಸರ್ ಈಗ ನಿನ್ನೆ ರಾತ್ರಿ ಕೊಲೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಇಲಾಖೆಯಿಂದ ಏನೆಲ್ಲ ಅಪ್ಡೇಟ್ ಸಿಕ್ಕಿದೆ ಸರ್ ಅಷ್ಟೇನೆ ಫಾಜಿಲ್ ಅನ್ನುವಂತ ಒಬ್ಬ ಯುವಕ ಅಲ್ಲಿ ಟೌನ್ ಅಲ್ಲಿ ಇರ್ತಾನೆ ಬಂದು ಇದ್ದಕ್ಕಿದ್ದಾಗೆ ಸುಮಾರು 3 ಜನನ 4 ಜನ ಏನೋ ಕಾರ್ನಲ್ಲಿ ಬಂದು ಹೊಡೆದಾಕಿದ್ದಾರೆ ಅನ್ನುವಂತದ್ದು ನನಗೆ ಮಾಹಿತಿ ಇದೆ ಅದರ ಬಗ್ಗೆ ವಿಶೇಷವಾದ ಬಂದೋಬಸ್ತ್ಗಳನ್ನು ಮಾಡಿ ಅವನ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಇವತ್ತು ಅವರ ಪೋಷಕರಿಗೆ ಹ್ಯಾಂಡ್ ಓವರ್ ಮಾಡಿದೀವಿ ಅಲ್ಲಿಗೆ ಹೋಗಿದೆ ಅವರ ಮನೆಗೆ ಬಾಡಿ ಕೊಲೆ ಮಾಡಿದವರು ಯಾರು ಮತ್ತೆ ಉದ್ದೇಶ ಏನು ಅಂತ ಅದೆರಡು ಕೂಡ ವಿಚಾರಣೆ ನಂತರವೇ ಗೊತ್ತಾಗಬೇಕು ಅಲ್ಲ ಸರ್ ಇಲ್ಲಿ ತನಕ ಏನು ಲೀಡ್ ಸಿಕ್ಕೇ ಇಲ್ವಾ ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಅಲ್ಲ ಪೊಲೀಸರಿಗೆ ಇಲ್ಲಿ ತನಕ ಏನು ಲೀಡ್ ಸಿಕ್ಕೇ ಇಲ್ವಾ ಸಿಕ್ತಾ ಇದೆ ಕೆಲವೊಂದನ್ನೆಲ್ಲ ಹೇಳಕಾಗಲ್ಲ ಅಂತದಲ್ಲಿ ಮಾಡ್ತಾ ಇದ್ದಾರೆ ಈ ಮರ್ಡರ್ ಕೇಸ್ಗಳಲ್ಲಿ ಬಹಳ ಸೂಕ್ಷ್ಮವಾಗಿ ವ್ಯವಹರಿಸಬೇಕಾಗ್ತದೆ ಯಾಕಂದ್ರೆ ಏನೋ ಹೇಳಕ್ ಹೋಗಿ ಏನೋ ಯಾವ್ದೋ ಇನ್ಯಾವ್ದೋ ತಪ್ಪಿ ಹೋಗ್ತದೆ ಹಾಗಾಗ್ಬಿಡ್ತದೆ ಈ ಹಂತದಲ್ಲಿ ಹೇಳೋದು ಕಷ್ಟ ಒಟ್ಟಾರೆ ಇದೊಂದು ದುರದೃಷ್ಟಕರವಾದಂತ ಒಂದು ಘಟನೆ ಎರಡು ಮೂರು ಆಯ್ತಲ್ಲಿ ನಾನು ಅದನ್ನ ಆ ಘಟನೆಯನ್ನು ಖಂಡಿಸ್ತೇನೆ ಖಂಡಿತವಾಗೂ ನಡೀಬಾರದು ಎಲ್ಲರೂ ಪ್ರಾಣಕ್ಕೂ ಯಾಕೆ ಹೀಗಾಗ್ತಿದೆ ಅಟ್ ಲೀಸ್ಟ್ ಕಾರಣ ಹೇಳ್ಬೇಡಿ ಅದು ಸೂಕ್ಷ್ಮ ಹೋಗ್ಲಿ ಬಿಡಿ ಬಟ್ ಯಾಕೆ ಹೀಗಾಗ್ತಾ ಇದೆ ಸರ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ವಿಫಲವಾಗ್ತಾ ಇದೆಯಾ ಅಂತ ಇಲ್ಲ ವಿಫಲ ಪ್ರಶ್ನೆ ಇಲ್ಲ ಸಾಕಷ್ಟು ಬಂದೋಬಸ್ತ್ ಇದೆ ಅಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಕಣ್ಣಿಟ್ಟಿದ್ದಾರೆ ಅನೇಕ ಮತಾಂಧ ಶಕ್ತಿಗಳು ಅಲ್ಲಲ್ಲಲ್ಲಿ ಇಡೀ ದೇಶದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ ಕನ್ನಯ್ಯನ ಹತ್ಯೆ ಆಯ್ತು ಇದಾಯ್ತು ಈ ರೀತಿ ಶಕ್ತಿಗಳು ಕರಾವಳಿನಲ್ಲೂ ಸ್ವಲ್ಪ ಅಲ್ಲಲ್ಲಿ ತಲೆ ಎತ್ತಿದ್ದಾವೆ ಅದು ಕಳೆದ ಹಿಜಾಬಿನ ನಂತರ ಒಂದ್ ಸ್ವಲ್ಪ ಜಾಸ್ತಿ ಪ್ರಕಟೀಕರಣ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಆಗ್ತಾ ಇದೆ ಮತ್ತೆ ಅದನ್ನ ಕಣ್ಣಿಡುವಂತ ಪ್ರಶ್ನೆ ಪ್ರಯತ್ನ ಆಗ್ತಾ ಇದೆ ಅವ್ರನ್ನ ಸರಿಯಾದಂತ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅವರಿಗೆ ಸರಿಯಾದ ವ್ಯವಸ್ಥಿತವಾಗಿ ಅದು ಎನ್ಕ್ವೈರಿ ಆಗಬೇಕು ಹಂಗಲ್ಲ ಸರ್ ಈಗ ಒಂದು ವಾರದ ಹಿಂದೆ ಮಸೂದ್ ಅಂತಕ್ಕಂತ ವ್ಯಕ್ತಿಯೊಬ್ಬನ ಕೊಲೆ ಆಗುತ್ತೆ ಬೆಳ್ಳಾರಿನಲ್ಲಿ ಹೌದು ಒಂದು ಕೊಲೆಯಾದಾಗ ಕೋಮು ಸೂಕ್ಷ್ಮ ಪ್ರದೇಶ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೊಲೆಯಾದಾಗ ಪೊಲೀಸ್ ಇಲಾಖೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗಿತ್ತು ಅದನ್ನ ತಗೊಂಡಿದ್ದಿದ್ರೆ ಪ್ರವೀಣ್ ಹತ್ಯೆಯನ್ನ ತಪ್ಪಿಸಬಹುದಾಗಿತ್ತ ಇಲ್ವಾ ನೋಡಿ ಎಲ್ಲವೂ ನೀವು ಹೇಳೋದು ಸರಿ ಇದೆ ಆದ್ರೆ ಆ ರೀತಿ ಎಚ್ಚರಿಕೆಯನ್ನ ಪೊಲೀಸರು ವಹಿಸಿದ್ದಾರೆ ಅದು ಲ್ಯಾಪ್ಸಸ್ ಆಗಿದೆಯಾ ಅಂತ ಹೇಳಿ ಕೂಡ ನಾವು ವಿಚಾರಣೆ ಮಾಡ್ತಾ ಇದೀವಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ ನಮ್ಮ ADGP ಅಲ್ಲೇ ಇದ್ದಾರೆ ಮೊನ್ನೆ ಹೋದಂತವರು ನಿನ್ನೆ ಕೂಡ ಅಲ್ಲಿ ಹಾಲ್ಟ್ ಮಾಡಬೇಕು ಅಂತ ನಾನು ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಅವರಲ್ಲಿದ್ದಾರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಏನಾಗ್ತದೆ ಯಾರ ಮೇಲೆ ಆಗ್ತದೆ ಎಷ್ಟು ಯಾವ ಕ್ಷಣದಲ್ಲಿ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಓವರ್ ಆಲ್ ನೋಡ್ತಾ ಇದ್ದಾರೆ ಕಣ್ಣಿಡ್ತಾ ಇದ್ದಾರೆ ಮತ್ತೆ ಕಲ್ಪಿಟ್ಸ್ ಬೇರೆ ಬೇರೆ ಆಗ್ತಾರೆ ಯಾರು ಹೆಬಿಚುಯಲ್ಸ್ ಬಂದ್ ಮಾಡೋದಾದ್ರೆ ಗೊತ್ತಾಗ್ತದೆ ಇವ್ರು ಯಾರು ಎಲ್ಲಿಂದನೋ ಬಂದ್ ಮಾಡ್ತಾರೆ ಅದು ಬಾರ್ಡರ್ ಡಿಸ್ಟ್ರಿಕ್ಟ್ ಅದು ನಿಮ್ಗೆ ಗೊತ್ತಿದೆ ಮೊನ್ನೆ ಪ್ರವೀಣನ ಹತ್ಯೆ ಆಯ್ತು ಅವನ ಮನೆಯಿಂದ ಕೇವಲ 20 ಕಿಲೋಮೀಟರ್ ಅಲ್ಲಿ ಕೇರಳ ಇದೆ ಹಾಗಾಗಿ ಇದ್ರ ಹಿನ್ನೆಲೆಯಲ್ಲಿ ಕೇರಳ ಪೊಲೀಸರದ್ದು ನೆರವನ್ನ ಕೇಳಿದೀವಿ ಅವ್ರು ಕೋಪರೇಟ್ ಮಾಡ್ತಾ ಇದ್ದಾರೆ ಖಂಡಿತ ನಾವು ಎರಡು ಸ್ಟೇಟಿನ ಪೊಲೀಸರು ಸೇರ್ಕೊಂಡು ಇದನ್ನ ನಿವಾರಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಸರ್ ಸರ್ ಈಗ ವಿಪಕ್ಷದವರು ತಮ್ಮ ಮೇಲೆ ಆರೋಪ ಮಾಡತಕ್ಕಂಥ ಸೆಕೆಂಡ್ರಿ ಅದು ಅವ್ರ ಕೆಲಸ ಮಾಡ್ತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೇಡರ್ ಬೇಸ್ಡ್ ಪಾರ್ಟಿಯ ಕಾರ್ಯಕರ್ತರು ನಿಮ್ಮ ವಿರುದ್ಧ ತಿರುಗಿಬಿದ್ರು ತಮ್ಮ ಗಮನಕ್ಕೆ ಬಂದಿರಬೇಕಿದು ಗೊತ್ತಿದೆ ತಿರುಗಿಬಿದ್ದಿದ್ದಾರೆ ಅವರ ಆಕ್ರೋಶ ಸರಿ ಇದೆ ಅನೇಕ ಸಂದರ್ಭದಲ್ಲಿ ಈಗ ಆಗಿದೆ ಒಬ್ಬ ಕಾರ್ಯಕರ್ತ ಬೆಳೆಯೋದಕ್ಕೂ ಕೂಡ ತುಂಬಾ ದಿನಗಳು ಬೇಕಾಗ್ತದೆ ವರ್ಷಗಳು ಬೇಕಾಗ್ತದೆ ಒಬ್ಬ ಕಾರ್ಯಕರ್ತ ಈ ಅವಘಡಕ್ಕೆ ತುತ್ತಾದಾಗ ಸಹಜವಾಗಿ ಎಲ್ರಿಗೆ ಬೇಜಾರಾಗ್ತದೆ ಆದ್ರೆ ನಮ್ಮ ಸರ್ಕಾರ ಎಲ್ಲಾ ರೀತಿಯಿಂದ ಕ್ರಮ ತಗೊಳ್ತಾ ಇದೆಯಲ್ವಾ ನೀವು ತಾವು ನೋಡಿದಿರಿ ಚಂದ್ರ ಕೊಲೆ ಇರ್ಬೋದು ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂತ ಅರ್ಜನ್ ಮರ್ಡರ್ ಕೇಸ್ ಇರ್ಬೋದು ಕೇವಲ 48 ಅವರ್ಸ್ ನಲ್ಲಿ ಅವ್ರನ್ನ ಹಿಡಿದು ತಂದು ಇದು ಮಾಡಿ ಏನೈಗೆಲ್ಲ ಕೊಟ್ಟು ಎಲ್ಲ ಮಾಡಿದ್ದೇವೆ ಏನೇನು ಮಾಡಬಹುದು ಯಾವ ಕೇಸು ತಾರ್ಕಿಕ ಅಂತ್ಯ ಕಂಡಿದೆ ಹೇಳಿ ಸರ್ ನನಗೆ ಅಲ್ಲ ಕಾಣ್ಬೇಕು ಇನ್ನು ವಿಚಾರಣೆ ಹಂತದಲ್ಲಿದೆ ಹಾ ಅದೇ ಅದೇ ಈಗ ಜನರಿಗೆ ಸಿಟ್ಟು ಬರ್ತಾ ಇರೋದು ಅದೇನೆ ನೀವು ಅರೆಸ್ಟ್ ಮಾಡ್ತೀರಾ ನಾನು ಇಲ್ಲ ಅಂತ ಇಲ್ಲ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತೀರಾ ಇಲ್ಲ ಅಂತಿಲ್ಲ ಯಾರು ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಕೇಳ್ತಿರೋ ಜನ ತಮಗೆ ವ್ಯವಸ್ಥೆ ಬಗ್ಗೆ ಗೊತ್ತಿದೆ ಈಗ ನಾವು ಹಿಡಿದಂತ ಪೊಲೀಸರಿಗೆ ಶಿಕ್ಷೆ ಕೊಡೋ ಅಧಿಕಾರ ಇಲ್ಲ ಹೌದು ಅವರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನೇ ಕೋರ್ಟ್ನಲ್ಲಿ ವರ್ಷಗಟ್ಟಲೆ ಸರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿದೆ ಅದನ್ನು ಕೂಡ ಮಾಡಿದೀವಿ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ಕೋರ್ಟ್ಗೆ
ನಮ್ಗೆ ಹಾಕೊಡಿ ಇಂಥ ಪ್ರಕರಣಗಳಲ್ಲಿ ಇಮಿಡಿಯೇಟ್ ಈ ಬಿಸಿ ಇದ್ದಾಗಲೇ ಶಿಕ್ಷೆ ಆಗ್ಬಿಟ್ರೆ ಒಂದು ಮೆಸೇಜ್ ಹೋಗುತ್ತೆ. ತಾವ್ ಹೇಳೋದು ಸರಿ ಇದೆ. ಈ ಹಿನ್ನೆಲೆಯಲ್ಲಿ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂತಾ ಇದೀವಿ, ಇನ್ನೂ ಕೂಡ ಮಾಡ್ತೀವಿ. ಇವತ್ತು ಆಯ್ತು, ಇವ್ರನ್ನ ಹಿಡ್ದಿದ್ದೀವಿ, ನಾಳೆನೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತೆ? ಅಲ್ಲ, ಯಾರು ಆತರ ಕೇಳಲ್ಲ ಸರ್. ಇವತ್ತಾದ ತಕ್ಷಣ ನಾಳೆ ಶಿಕ್ಷೆ ಕೊಡಿ ಅಂತ ನಮ್ಮ ದೇಶದಲ್ಲಿ ಅದಾಗಲ್ಲ. ನಂಗೆ ಗೊತ್ತು ಯಾವಾಗ ಗೊತ್ತಾ, ಜನರಿಗೆ ಅಸಮಾಧಾನ ಆಗಿದ್ದು ಹರ್ಷ ಕೊಲೆ ಪ್ರಕರಣದ ಆರೋಪಿಗಳು ಪರಪ್ ನಗರದಲ್ಲಿ ಕೂತ್ಕೊಂಡು ಪಬ್ಜಿ ಆಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ ಅಂದಾಗ ಸರ್ಕಾರದ ಬಗ್ಗೆ ಜನರಿಗೆ ಎಲ್ಲಿ ನಂಬಿಕೆ ಬರುತ್ತೆ ಸರ್? ಹಾಗಾದ್ರೆ ಅಲ್ಲ, ನಿಮ್ಗೆ ಗೊತ್ತಿರಲಿ, ಪರಪ್ಪ ನಗರ ಅವ್ಯಾಹತವಾಗಿ ನಡ್ಕೊಂಡು ಬಂದಿತ್ತು. ಮೊನ್ನೆ ಒಂದೇ ದಿನ ಅದು ಅದು ಈ ಘಟನೆ ನಡೆದಾಗ 15 ಜನ ಸಸ್ಪೆನ್ಷನ್ ಇಟ್ಟಿದೀವಿ, ಅಧಿಕಾರಿಯಿಂದ ಹಿಡಿದು ಕೆಳಗೆ ವಾರ್ಡ್ರವರಿಗೆ. ಆಮೇಲೆ 35 ಜನ ಅಲ್ಲಿಂದ ಲಿಫ್ಟ್ ಮಾಡಿದೀವಿ, ಬೇರೆ ಕಡೆ ಗುಲ್ಬರ್ಗ ರಾಯಚೂರು ಅಲ್ಲಿ ಎಲ್ಲ ಹಾಕಿದೀವಿ. ಇಡೀ ಪರಪ್ಪ ನಗರ ಖಾಲಿ ಮಾಡಿಸಿದೀವಿ. ಹಳಬರು ಯಾರು ಈ ಕಸುಬುದಾರಿಗಳಿದ್ರಲ್ಲ, ಬಹಳ ವರ್ಷದಿಂದ ಹಣ ಕೊಟ್ರೆ ಗಾಂಜಾ ಬಿಡ್ತಾರೆ ಒಳಗೆ, ಹಣ ಕೊಟ್ರೆ ಚೂರಿ ಚಾಕು ಬಿಡ್ತಾರೆ, ಹಣ ಕೊಟ್ರೆ ಮೊಬೈಲ್ ಫೋನ್ ಬಿಡ್ತಾರೆ. ಅವ್ರಿಗೆ ಒಂಥರ ಸೆರೆಮನೆ ಅಲ್ಲ, ಅರಮನೆ ಆಗಿತ್ತದು. ಅದನ್ನ ನಮ್ ಕಾಲದಲ್ಲಿ ನಡೆಯೋಕ್ ಬಿಡೋದಿಲ್ಲ ಅಂತ ಹೇಳಿ ಕಳೆದ ಅಧಿವೇಶನದಲ್ಲಿ ಒಂದು ಹೊಸ ಕಾಯ್ದೆಯನ್ನೇ ತಂದಿದ್ದೇವೆ. ಇವನ್ನ ಒಳಗೆ ಬಿಟ್ಟವರಿಗೂ ಇವತ್ತು FIR ಆಗಿದೆ ಪರಪ್ಪ ನಗರದಲ್ಲಿ. ಮತ್ತು ಅಲ್ಲಿ ಅದನ್ನ ಉಪಯೋಗಿಸಿದಂತವರಿಗೂ ಕೂಡ ಈ ಅವ್ರ ಶಿಕ್ಷೆ ಮುಗಿದ್ರ ಮೇಲೆ 5 ವರ್ಷ ಶಿಕ್ಷೆ ಆಗತ್ತೆ ಅವರಿಗೆ. ಆ ರೀತಿಯಲ್ಲಿ FIR ಮಾಡ್ಕೊಂಡಿದೀವಿ. ಇದು ಹೊಸ ಕಾಯ್ದೆ ತಂದಿದ್ದೇವೆ. ಈಗ ಜಾಮರ್ಗಳನ್ನ ಹಾಕ್ತಾ ಇದೀವಿ ಅಲ್ಲಿಗೆ. ಇದು ಅವ್ಯಾಹತವಾಗಿ ನಾವ್ ಇದ್ರ ಹಿಂದಕ್ಕೆ ಬಿದ್ದಿದ್ದೇವೆ. ಈಗೇನಂದ್ರೆ 60-65 ವರ್ಷದಿಂದ ಇದು ನಡ್ಕೊಂಡ್ ಬಂದಿದೆ. ಒಂದ್ ವರ್ಷದಲ್ಲಿ ಒಂದ್ ಟರ್ಮ್ ನಲ್ಲಿ ಇದು ಬದಲಾವಣೆ ಮಾಡುವಂತಹದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ನಾವಂತೂ ಪ್ರಾಮಾಣಿಕವಾಗಿ 2018 ಚುನಾವಣಾ ವರ್ಷದಲ್ಲಿ ದ ಕರಾವಳಿಯಲ್ಲಿ ಹೀಗಾಯ್ತು. ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ, ಒಬ್ಬ ಹಿಂದೂ ಒಬ್ಬ ಮುಸ್ಲಿಂ ಕೊಲೆಗಳು, ಸರಣಿ ಕೊಲೆಗಳಾಯ್ತು. ಇದು ಚುನಾವಣಾ ವರ್ಷವಾಗಿದೆ, ಈಗ ಮತ್ತೆ ಶುರುವಾಗಿದೆ. ಈ ಎಲೆಕ್ಷನ್ ಟೈಮಲ್ಲೇ ಹೀಗಾಗುತ್ತೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಇರ್ಬೋದು. ನಾನು ನಿಮ್ಮ ಅಭಿಪ್ರಾಯನ ಅಲ್ಲಗಳಿಯಲ್ಲ. ಆದ್ರೆ ಹಿಂದೆ ಇಷ್ಟು ಕಟ್ಟುನಿಟ್ಟಿನ ಇದಾಗ್ತಾ ಇರಲಿಲ್ಲ, ಈಗ ಕಟ್ಟುನಿಟ್ಟಿನ ಕಠಿಣ ಕ್ರಮ ತಗೊಂಡಿದೀವಿ ಎಲ್ಲದರಲ್ಲೂ ಅಷ್ಟೇ. ಹುಬ್ಳಿ ಗಲ್ಬೆ ನೋಡಿ, ಆಗಿ ಆದ ತಕ್ಷಣ ಸುಮಾರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಜೈಲಿಗೆ ತಗೊಂಡೋಗಿ ಕೂಡಿದೀವಿ, ಬಿಡ್ಲಿಲ್ಲ. ಮತ್ತೆ 2-3 ಗಂಟೆ ಒಳಗೆ ತಹಬಂದಿ ಬಂದಿದ್ದಾರೆ ಪೊಲೀಸರು, ಹತ್ತಿ ಹೊಡೆದು ಹೋಗ್ತಿತ್ತು. ಹುಬ್ಳಿ ಸ್ವಲ್ಪ ವೀಕ್ ಆಗಿದ್ರು ಕೂಡ ನಮ್ ಪೊಲೀಸರಿಗೆ ಕಷ್ಟ ಆದ್ರೂ ಕೂಡ ಇದನ್ನ ನಿಭಾಯಿಸ್ತಾ ಇದ್ದಾರೆ. ನಿಮ್ಮ ಗುಲ್ಬರ್ಗದ ಹತ್ರ ಆಳಂದ್ ಬಹಳ ದೊಡ್ಡ ಪ್ರಕರಣ ಆಗ್ತಿತ್ತಲ್ಲಿ, ಅದನ್ನು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಅವ್ರಿಗೊಂದು ಪಾಠ ಹೇಳುವಂತ ಕೆಲಸ ಆಗಿದೆ. ಇವೆಲ್ಲವೂ ಕೂಡ ಆಗ್ತಾ ಇದೆ. ಚಂದ್ರ ಕೊಲೆನಲ್ಲಿ 48 ಅವರ್ಸ್ ಒಳಗೆ ಒಂದು 4-5 ಗಂಟೆ ಒಳಗೆ ಕಲ್ಪಿಸ್ತಾನೆ ಹಿಡ್ಕೊಂಡು ಬಂದ್ವಿ ಬೆಂಗಳೂರಿನಲ್ಲಿ, ತಮ್ಗೆ ಗೊತ್ತಿದೆ. ಇವೆಲ್ಲವೂ ಕೂಡ ಆಗ್ತಾ ಇದೆ, ಒಂದ್ ಕಡೆಯಿಂದ ಆಗ್ತಾ ಇದೆ. ಒಂದೇ ಸರಿಗೆ ಜೀರೋ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀವ್ ಹೇಳೋ ಪ್ರಕಾರ, ನಿಮ್ಮ ಪ್ರಕಾರ ಎಲ್ಲಾ ಕೆಲಸಗಳನ್ನು ತುಂಬಾ ಫಾಸ್ಟ್ ಆಗಿ ನಮ್ ಸರ್ಕಾರ ಮಾಡ್ತಾ ಇದೀರಾ ಅಂತ ಹೇಳ್ತಾ ಇದ್ರೆ ಒಪ್ತೀನಿ. ಆದ್ರೆ ಜನರಿಗೆ ಯಾಕೆ ಹಾಗಾದ್ರೆ ನಿರಾಶೆ ಆಗಿದೆ ಅಂತ? ಸಹಜವಾಗಿ ಆಗ್ತದೆ ಸರ್, ಬಹಳ ವರ್ಷದಿಂದ ಇದು ನಡೀತಾ ಇದೆ. ಅವರ ಅಂದಾಜಿನಲ್ಲಿ ಏಕಾಏಕಿ ಫೈರಿಂಗ್ ಮಾಡ್ಬೇಕು, ಇದ್ ಮಾಡ್ಬೇಕು, ಸಹಜವಾಗಿ ಅವ್ರಿಗೆ ಅನಿಸ್ತದೆ. ಈ ರೀತಿ ಕೃತ್ಯ ಮಾಡೋರನ್ನ ಹಾಗೆ ಉಳಿಸಬಾರ್ದು ಅಂತೇಳಿ ಹೇಳಿ ಅನ್ಸುತ್ತೆ. ಕಾನೂನು ಕಾಯ್ದೆಗಳು, ಕೋರ್ಟ್ಗಳು ಇವೆಲ್ಲವೂ ಕೂಡ ಇದಾವೆ. ಇವ ಈಗ ನಮ್ಮ ನಾವೊಂಥರ ಸರ್ವಾಧಿಕಾರಿ ರಾಜ್ಯ ಆದ್ರೆ ಸರ್, ಕೊನೆಯ ಒಂದು ಪ್ರಶ್ನೆ ನಿಮಗೆ, ಇಷ್ಟೆಲ್ಲ ಘಟನಾವಳಿಗಳು ಪಕ್ಷದ ವರ್ಚಸ್ಸಿಗೆ ಹಾನಿಯಾಗಿದೆ ಅಂತ ಜನಾಭಿಪ್ರಾಯ, ತಾವೇನ್ ಹೇಳ್ತೀರಾ? ನೋಡಿ, ಮೊನ್ನೆ ಎಲ್ಲರೂ ಕೂಡ ಅಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲ ಸೈದ್ಧಾಂತಿಕವಾಗಿ ಬೆಳೆದ ನಿಂತ ಕಾರ್ಯಕರ್ತರು, ಸಹಜವಾಗಿ ಅವರಿಗೆ ಸಿಟ್ಟು ಬಂದಿದೆ. ಆದ್ರೆ ಸಿದ್ಧಾಂತದಿಂದ ಹೊರಗೋಗಲ್ಲ, ಯಾಕಂದ್ರೆ ಅವ್ರು ಬೆಳೆದಿದ್ದ ಈ ಇದ್ರ ಆಧಾರದ ಮೇಲೆ ಈ ದೇಶವನ್ನ ಪ್ರೀತಿಸ್ತಕ್ಕಂಥವ್ರು ಅವರು. ಇಂಥದ್ರಲ್ಲಿ BJP ಬೇರೆದಕ್ಕಿಂತ ಬೇರೆ ಯಾರು ಇಲ್ಲ ಆಲ್ಟರ್ನೇಟಿವ್, ಅದು ಒಂದು ಮಾತ್ರ ಅಲ್ಲ. ಮತ್ತು BJP ಇದು ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಸಿಟ್ಟಿನ ಬರದಲ್ಲಿ ಆ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾನು ಅಲ್ಲಗಳೆಯೋದಿಲ್ಲ. ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಆಗ್ತದೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನ ಅವರಿಗೆ ತಿಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಅರಗ ಜ್ಞಾನೇಂದ್ರ, ಥ್ಯಾಂಕ್ ಯು. ಇಲ್ಲಿ ತನಕ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಅವರ ವರ್ಷನ್ ನಾವೇ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇರೋದು, ಹಳೆ ಸರ್ಕಾರಗಳು ಏನೂ ಮಾಡಿಲ್ಲ. ಆದ್ರೆ ನಾವು ಮಾಡ್ತಾ ಇದೀವಿ ಆ ಕೆಲಸವನ್ನ, ಜನಗಳಿಗೆ ಅದನ್ನು ತಲುಪಿಸ್ತೀವಿ. ಶಿಕ್ಷೆ ಕೊಡ್ತಕ್ಕಂಥವ್ರು ಪೊಲೀಸರೆಲ್ಲ ಕೋರ್ಟಲ್ಲಿ ಶಿಕ್ಷೆ ಕೊಡಬೇಕು, ಹಾಗಾಗಿ ಅಲ್ಲಿ ವಿಳಂಬ ಆಗ್ತಾ ಇದೆ. ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ತಂದು ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಿಸುವ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಅರಗ ಜ್ಞಾನೇಂದ್ರ ಅವರು ಆಡಿದ್ದಾರೆ, ಮಾನ್ಯ ಗೃಹ ಸಚಿವರು.